ಪ್ರೀಸ್ ದ ಲಾರ್ಡ್ ದೇವ ನಮ್ಮ ಸ್ತೋತ್ರವಾಗಲಿ ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ ನಾ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡುತ್ತಾ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು ಪವಿತ್ರಾತ್ಮನೇ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಿಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನರ ಸಂಗಡ ಮಾತನಾಡಕ್ಕೆ ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪುರೋತ್ಸವವನ್ನು ಅಭಿವೃದ್ಧಿ ಮತ್ತು ಬಿಡುಗಡೆ ಉಂಟು ಮಾಡುವ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತನ್ನು ಧ್ಯಾನ ಮಾಡ್ತೇವೆ ಯೋಸುವನ ಪುಸ್ತಕ ಮೂರನೇ ಆದ್ಯದಲ್ಲಿ ಐದನೇ ವಾಕ್ಯ ಇದಲ್ಲದೆ ಯೋಸುವನ್ನು ಜನರಿಗೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ ಯೋಹ ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳು ನಡೆಸುವನು ಎಂದು ಹೇಳಿದವನು ನಾನು ಇರ್ತಾರೆ ಈ ಯೋಸನ ಕಾಲದಲ್ಲಿ ಅವರಿಗೆ ಒಂದು ಯೋರ್ಧನ್ ನದಿ ದೊಡ್ಡ ದೊಡ್ಡ ಸಮಸ್ಯೆ ಇತ್ತು ದೇವರ ಆತ್ಮನು ಯೋಚನೆ ಮುಖಾಂತರ ಜನ ಹೇಳ್ತಾನೆ ನಿಮ್ಮನ್ನು ಶುದ್ಧ ಮಾಡಿಕೊಡಲಿ ನಾಳೆ ದಿನದ ಅದ್ಭುತ ಮಾಡುತ್ತೇನೆ ಎಂಬುದಾಗಿ ಮತ್ತು ಆ ಈಜ್ ಜನರು ತಮ್ಮನ್ನು ಶುದ್ಧಪಡಿಸಿಕೊಂಡ ಹಾಗೆಯೇ ದೇವರು ಅವರ ಮಧ್ಯೆ ಇರುವ ನದಿಯ ನೀರು ಆ ಸಂಪೂರ್ಣ ನಿಂತು ಹೋಗಿಕೊಂಡು ಆ ನದಿಯಲ್ಲಿ ಅವರು ನೆಲದಲ್ಲಿ ದಾಟುವಂತೆ ದೇವರು ಅದ್ಭುತ ಮಾಡುತ್ತರು ಪ್ರಿಯುತ ದೇವರ ಆತ್ಮ ದೇವಿತು ನಿಮ್ಮ ಜೀವಿತದಲ್ಲಿ ಅದೇ ರೀತಿಯ ಅದ್ಭುತಗಳು ಪ್ರಿಯರೇ ಡಾಕ್ಟರಿಂದ ಬಿಡಪಟ್ಟ ನಿಮ್ಮ ರೋಗಗಳು ಗುಣವಾಗಬೇಕಾ ನಿಮ್ಮ ಇರುವ ಸಾಲಂಬ ಬಂಧನ ಮುರಿಯಾಗಬೇಕಾ ನಿಮಗೆ ಬಡತನ ಕೊರತೆಯಿಂದ ಆ ಸಾಪನ್ನು ಬಿಡುಗಡಬೇಕಾ ನಿಮ್ಮ ಪ್ರಾರ್ಥನೆ ಉತ್ತರ ಈ ಅದ್ಭುತಗಳು ನಿಮ್ಮ ಜೀವದಲ್ಲಿ ಮಾಡಬೇಕಾದರೆ ಪ್ರಿಯರೇ ನೀವು ನಿಮ್ಮ ಜೀವತನ್ನು ಶುದ್ಧಪಡಿಸಿಕೊಳ್ಳುವುದಾದರೆ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತವನ್ನು ಮಾಡ್ತಾನೆ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ ಎಂಬುದಾಗಿ ಆತ್ಮನೀಯ ವಾಕ್ಯದ ಮುಖಾಂತರ ನಿಮ್ಮ ಹತ್ರ ಅದು ಅದಕ್ಕೆ ಅದ್ಭುತವಂತ ಬೇಕಾದರೆ ಯಾವ ರೀತಿ ನಿಮ್ಮ ಜೀವಿತನ ಶುದ್ಧಪಡಿಸಿಕೊಳ್ಳುವುದು ಎಂಬುದಾಗಿ ಕೆಲವೊಂದು ಆರು ಸಂಗತಿಗಳು ನಿಮ್ಮ ಮುಂದೆ ನಾವು ನಾನು ಸೇರ್ ಮಾಡ್ತೇನೆ ಮೊದಲನೇ ಸಂಗತಿಯಾಗಿದೆ ನಿಮ್ಮ ಮನಸ್ಸಿನಲ್ಲಿ ಇರುವ ಎಲ್ಲ ಮೂರ್ತಿಯನ್ನು ತೆಗೆದು ಹಾಕುವವರು ಆಗಬೇಕು ನಾವು ನೋಡ್ತೇವೆ ಎಜೆ ಕೆಲ್ ಪ್ರವಧನಿ ಪುಸ್ತಕ ಹದಿನಾಲ್ಕನೇ ಆದ್ಯದಲ್ಲಿ ಒಂದರಿಂದ ಆರನೇ ವಾಕ್ಯತನಕ ಎಜೆಕೆಲ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಒನ್ ಟು ಸಿಕ್ಸ್ ಇಸ್ರೇಲಿನ ಹಿರಿಯರಲ್ಲಿ ಕೆಲವರು ಬಂದು ನನ್ನ ಮುಂದೆ ಕೂತುಕೊಂಡಿರುವಾಗ ಯಹುವನು ಈ ವಾಕ್ಯ ನನಗೆ ಅನುಗ್ರಹಿಸಿದನು ನೆರಪುತ್ರನೇ ಇವು ತಮ್ಮ ಬೊಂಬೆಗಳನ್ನು ಮನಸ್ಸಲ್ಲಿ ನೆಲೆಗೊಳಿಸಿ ತಮಗೆ ಪಾಪಕಾರಿಯಾದ ವಿಘ್ನವನ್ನು ತಮ್ಮ ಮುಂದೆ ಇಟ್ಟುಕೊಂಡಿದ್ದಾರೆ ಇಂಥವರಿಗೆ ನಾನು ದೈವತರವನ್ನು ದಯಪಾಲಿಸುವ ಯುಕ್ತವೋ ಎಂದಿಗೂ ಅಲ್ಲ ಆದ ಕಾರಣ ನೀನು ಅವರನ್ನು ಸಂಬೋಧಿಸಿ ಈಗ ಹೇಳು ಕರ್ತನಾದ ಯಹೋವನ್ನು ಇಂತಿನ್ನುತ್ತಾನೆ ಇಸ್ರೇಲ್ ವಂಶದವರಲ್ಲಿ ಯಾವ ಯಾವ ತನ್ನ ಬೊಂಬೆಗಳನ್ನು ಮನಸ್ಸಿನ ನೆಲೆಗೊಳಿಸಿ ತನಗೆ ಪಾಪಕರೆಯದ ವಿಘ್ನವನ್ನು ತನ್ನ ಮುಂದೆ ಇಟ್ಟುಕೊಂಡು ಪ್ರವಾದಿಯನ್ನು ಪ್ರಶ್ನೆ ಕೊಲ್ಲಕ್ಕೆ ಬರುವನು ಅವನ ಪಾತಕಕ್ಕೆ ಅಂದರೆ ಅವನ ಲೆಕ್ಕವಿಲ್ಲದ ಬೊಂಬೆಗಳಿಗೆ ತಕ್ಕಾಗೆ ಇವನು ನಾನು ಅವನಿಗೆ ಉತ್ತರವನ್ನು ಕೊಡುವೆನು ಈಸ್ರೇಲ್ ವಂಶದವರೆಲ್ಲರೂ ತಮ್ಮ ಬೊಂಬೆಗಳ ನಿಮಿತ್ತ ನನ್ನನ್ನು ತೋರೆದರಿಂದ ನಾನು ಅವರನ್ನೆಲ್ಲ ಅವರ ಆಸಾಪಾಸದಲ್ಲಿ ಸಿಕ್ಕಿಸಿ ಇಡೀವೇನು ಆದ ಕಾರಣ ನೀನು ಈಜ್ರ ವಂಶದವರಿಗೆ ಹೀಗೆ ನುಡಿ ಕರೆತಂದ್ರೆ ಯಹನು ಇನ್ನು ನೀವು ನಿಮ್ಮ ಬೊಂಬೆಗಳನ್ನು ತೊರೆದು ಬಿಟ್ಟು ಹಿಂದಿರುಗಿರಿ ಅಸಹ್ಯ ಅಸಹ್ಯವಸ್ತುಗಳ ಕಡೆಗೆ ಬೆನ್ನು ಮಾಡಿರಿ ಪ್ರಿ ನೋಡ್ತೇವೆ ದೇವರಾತ್ಮನ ಹೆಜ್ ಖೇಲ್ಪಡೋದ ಮುಖಾಂತರ ಆ ಏಜ್ರ ಜನರಿಗೆ ಹೇಳ್ತಾನೆ ನಿಮ್ಮ ಮನಸ್ಸಲ್ಲಿ ನೆಲೆಗೊಳ್ಳುವ ಎಲ್ಲ ಬೊಂಬೆಗಳನ್ನು ಅಥವಾ ಎಲ್ಲ ಮೂರ್ತಿಗಳನ್ನು ತೆಗೆದುಹಾಕಬೇಕು ಬರೀ ದೇವರಾತ್ಮನು ನಿಮ್ಮ ಸಂಗಡ ಇದು ವಿಷಯಕ್ಕೆ ಬಯಸ್ತಾನೆ ಇವತ್ತು ಅನೇಕ ರೀಸನ್ ಅನೇಕನು ಅನೇಕ ಅನೇಕ ವಿಧ ಕಷ್ಟದಲ್ಲಿ ಸಮಸ್ಯೆಯಲ್ಲಿ ಚಿಂತೆಯಲ್ಲಿ ರೋಗದಲ್ಲಿ ಆರ್ಥಿಕವಾದ ಮುಂಗಡಿನಲ್ಲಿ ಸಾಲ ಬಂದ್ನಲ್ಲಿ ಬಿಡುಗಡೆ ಹೊಂದಿದ್ದೀರಿ ಯಾವಾಗ ಅದ್ಭುತ ಆಗ್ತದೆ ನಿರೀಕ್ಷಿಸ್ತಾ ನಿರೀಕ್ಷಿಸ್ತೊಂಡಿದ್ದೀರಿ ದೇವರ ಆತ್ಮೇಳ್ತಾನೆ ನಿಮ್ಮ ಜೀವಿತದಲ್ಲಿ ಹೇಗೆ ಯೋಚನೆ ಕಾಲದಲ್ಲಿ ದೇವರು ಆ ಯೋಧ ನದಿಯ ಆ ಸಮಸ್ಯೆ ಅಲ್ಲಿ ಅದ್ಭುತ ಅದೇ ಅದ್ಭುತವನ್ನು ಹೇಗೆ ಕೆಂಪು ಸಮ ವಿಭಾಗ ಮಾಡೋ ಅದೇ ದೇವರು ಇವತ್ತು ನಿಮ್ಮ ಜೊತೆ ಅದ್ಭುತ ಮಾಡಲಿಕ್ಕೆ ಬಯಸ್ತಾನೆ ಅದ್ಭುತ ಆಗಬೇಕಂತ ಪ್ರಿಯರಿ ನಿಮ್ಮ ಮನಸ್ಸಿನಲ್ಲಿ ದೇವರಿಗೆ ಕೊಡುವ ಸ್ಥಾನವನ್ನು ಯಾವ್ಯಾವ ವ್ಯಕ್ತಿಗೂ ಯಾವ ಯಾವ ಕೆಲಸಕ್ಕೂ ಯಾವುದಕ್ಕೂ ನೀವು ದೇವರನ್ನು ನಿಮ್ಮ ಸಂಪೂರ್ಣ ಹೃದಯದಿಂದ ಮತ್ತು ಮನಸ್ಸಿನಿಂದ ಪ್ರೀತಿ ಮಾಡಬೇಕು ಮೊದಲಿಗೆ ದೇವರು ಈಶ್ ಮೊದಲನೇ ಆಜ್ಞೆ ಆಗಿದೆ ಈಸ್ಕರಿಸ್ತಾನೆ ನಿಮ್ಮ ದೊಡ್ಡವನನ್ನು ನಿಮ್ಮ ಸಂಪೂರ್ಣ ಹೃದಯದಿಂದ ಪ್ರಾಣದಿಂದ ಬುದ್ಧಿಯಿಂದ ಸತ್ಯ ಪ್ರೀತಿ ಮಾಡಬೇಕು ಈ ದೇವರನ್ನು ನಿಮ್ಮ ಸಂಪೂರ್ಣ ಮನಸ್ಸಿನ ಪ್ರೀತಿ ಮಾಡಲಿಕ್ಕೆ ಅದೇ ಯಾವುದೇ ಸಂಗತಿ ಆಗ್ಬೋದು ಕೆಲವರಿಗೆ ಪ್ರಾರ್ಥನೆ ಮಾಡಿ ಅವರ ಕೆಲಸವೇ ಅಡ್ಡಿ ಬರುವುದರೆ ಆ ಕೆಲಸ ಎಂಬುದು ಅವರಿಗೆ ಒಂದು ಮೂರ್ತಿ ಆಗ್ತದೆ ಕೆಲವರು ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಗಂಟೆ ತಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಆಗಲಿಲ್ಲ ಅದೇ ಆ ಮೊಬೈಲ್ ಅವರಿಗೆ ಮೂರ್ತಿ ಆಗ್ತದೆ ಕೆಲವರಿಗೆ ಹಣ ಪರ ಹೀಗೆ ದೇವರಿಗೆ ಸಂಪೂರ್ಣ ಮನಸ್ಸಿನಿಂದ ಆರಾಧನೆ ಮಾಡಲಿಕ್ಕೆ ಯಾವ ವ್ಯಕ್ತಿ ಅಡ್ಡಿ ಬರ್ತದೋ ಯಾವ ಕೆಲಸ ಅಡ್ಡಿ ಬರ್ತದೆ ಯಾವ ಅದಕ್ಕೆ ಮೂರ್ತಿ ಆ ಬೊಂಬೆಗಳನ್ನು ನಿಮ್ಮ ಮನಸ್ಸನ್ನ ತೆಗೆದು ಹಾಕ್ಕೊಂಡು ನಿಮ್ಮ ಸಂಪೂರ್ಣ ಮನಸ್ಸಿನಿಂದ ಏಕಾಗ್ರತೆಯಿಂದ ದೇವರನ್ನು ಆರಾಧನೆ ಮಾಡುವಾಗ ದೇವರನ್ನು ಸ್ತುತಿಸುವಾಗ ದೇವರ ಮೇಲೆ ನಂಬಿಕೆ ಇಡುವಾಗ ದೇವರ ಪ್ರಾರ್ಥನೆ ಮಾಡುವ ದೇವರು ನಿಮ್ಮ ಮೊದಲೇ ಅದ್ಭುತವನ್ನು ಮಾಡ್ತಾನೆ ದೇವ್ರೂ ಹೇಳುತ್ತಾನೆ ಒಂದು ವೇಳೆ ನಿಮಗೆ ಆ ದೇವರಿಗೆ ನಿಮ್ಮ ಸಂಪೂರ್ಣ ಮನಸ್ಸಿನಿಂದ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಕೆಲವು ಸಂಘದ ಅಡ್ಡಿ ಬರುತ್ತಾರೆ ಆ ಮೂರ್ತಿಗಳು ಅಡ್ಡಿಯಿದ್ದ ನಿಮ್ಮತೆಗೆ ದೇವರಿಗೆ ಕಾರ್ಯ ಮಾಡೋಕ್ಕೆ ಆಗುವುದಾಗಿ ಪ್ರವಾದಿ ಐದು ಜನ ಹೇಳ್ತಾನೆ ಮತ್ತೆ ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ ಎರಡು ಮನಸ್ಸು ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ ದುಃಖಿಸಿರಿ ಗೋಲಾಡಿರಿ ಕಣ್ಣೀರಿಡ್ರಿರಿ ನಗದು ಬಿಟ್ಟು ಗೋಲ ಹಾಡ್ರಿ ಬಿಟ್ಟು ಮನಗುಂದಿದವರಾಗಿರಿ ಪರೀ ಎಷ್ಟು ದೇವರ ಹತ್ರ ಪ್ರಾರ್ಥನೆ ಬರುತ್ತರೋ ಅಷ್ಟು ದೇವ ವಾಕ್ಯಗಳನ್ನು ಹೆಚ್ಚಾಗಿ ಓದುವವರು ಧ್ಯಾನಿಸುವವರು ಕೇಳುವವರು ಆಗಬೇಕು ಆಗ ದೇವರನ್ನು ಕೇಳುವಾಗ ಓದುವಾಗ ಧ್ಯಾನಿಸುವಾಗ ದೇವರ ಆತ್ಮನು ಈ ವಾಕ್ಯದ ಮುಖಾಂತರ ನಿಮ್ಮಲ್ಲಿ ಅಡಕವಾಗಿರೋ ಗುಪ್ತ ಪಾಪಗಳನ್ನು ತೋರಿಸ್ಬಿಡುವಾಗ ಆ ಪಾಪಗೆ ಪಶ್ಚಾತ್ತ ಪಡುವವರಾಗಬೇಕು ಆ ಪಾಪನ ಒಪ್ಪಿಕೊಳ್ಳುವರಾಗಬೇಕು ಅದನ್ನು ಬಿಟ್ಟು ಆಗಬೇಕು ಬರೀ ಆವಾಗ ಹತ್ತಿರ ವಾಕ್ಯದೇ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸ್ಕೊಳ್ಳಿ ಅಂದರ್ಥ ದೇವರ ವಾಕ್ಯ ಮುಂದೆ ನೀವು ನಿಮ್ಮನ್ನು ತಗ್ಗಿಸ್ಕೊಳ್ಳಬೇಕು ಆ ವಾಕ್ಯಕ್ಕೆ ಕೈ ಆಗ ಆತ ನಿಮ್ಮನ್ನು ಮೇಲಕ್ಕೆ ತರುವನು ಪ್ರಯುಕ್ತ ಅನೇಕರು ಸಂದರ್ಭ ನೀವು ನಿಮ್ಮ ಕುಟುಂಬಗಳ ಮಧ್ಯದಲ್ಲಿ ನೀವು ಅವಮಾನ ಗುರಿ ಅನೇಕ ಅನೇಕರು ದೇವರು ತೋರಿಸ್ತಾನೆ ನೀವು ಸಾಲ ಮಾಡಿದಿರಿ ಸಾಲ ಮಾಡುವಾಗ ನೀವು ಅವರಿಗೆ ಒಂದೇ ವರ್ಷದಲ್ಲಿ ಸಾಲ ಹಿಂದಿರುಗಿಸ ಕೊಡ್ತೇನೆ ಮಾತು ಕೊಟ್ಟಿದ್ದಿರಿ ಅದು ಒಂದು ವರ್ಷ ಜಾಸ್ತಿ ಆಯಿತು ನಿಮಗೆ ಮಾತು ಕೊಟ್ಟ ಸಾಲ ಹಿಂತಿರುಗಿ ಕೊಟ್ಟ ಆಗದೆ ಅವರು ಅವರ ಮುಂದೆ ಅವಮಾನಿಗೂ ಆಗಿದೆ ಈ ಅವಮಾನದಿಂದ ಪ್ರೇ ನಿಮಗೆ ದೇವರ ಎರಡು ಪುಟ್ಟ ಮಹಾನ ಕೊಡಬೇಕಾ ಹಾಗಾದ್ರೆ ಪ್ರೇರಿ ನೀವು ದೇವರ ಹತ್ತಿರಕ್ಕೆ ಪ್ರಾರ್ಥನೆ ಹತ್ತಿರಕ್ಕೆ ಬರೀಬೇಕು ಪ್ರತಿ ಆದಿ ಸಭೆಗೆ ಸೇರಿ ಬರೀಬೇಕು ಪ್ರೇರೇ ಪ್ರಾರ್ಥನೆ ಸಭೆ ಪ್ರಾರ್ಥನೆ ಪ್ರಾರ್ಥನೆ ಐಕ್ಯತೆಯಲ್ಲಿ ಬರಬೇಕು ಪ್ರೇರೇ ಅದೆಷ್ಟು ದೇವರ ವಾಕ್ಯನ ಕೇಳುವವರು ಓದುವವರು ಧ್ಯಾನಿಸುವವರಾಗಬೇಕು ಎಷ್ಟು ದೇವರ ಧ್ಯಾನಿಸಿದ್ರು ಅಷ್ಟು ದೇವರಾತ್ಮನು ನಿಮ್ಮಲ್ಲಿ ನಿಮ್ಮ ಜೀವಿತ ಅದ್ಭುತ ಮಾಡಲಿಕ್ಕೆ ಅಡ್ಡಿ ಇರುವ ಎಲ್ಲ ಪಾಪಗಳನ್ನು ದೇವರು ತೋರಿಸಿಕೊಡುವಾಗ ಪ್ರೇರೆ ನೀವು ಕಣ್ಣೀರಿಡಬೇಕು ಅವನ್ನ ಎಂದು ಒಪ್ಪಿಕೊಳ್ಳಬೇಕು ಪಶ್ಚತ ಪಡೀಬೇಕು ಆ ಎಲ್ಲ ಪಾಪವನ್ನು ಬಿಟ್ಟು ಬಿಡಿ ಆವಾಗ ಪ್ರೇರೇ ಮತ್ತು ಆ ಥರ ದೇವರ ಮುಂದೆ ಆ ದೇವರ ವಾಕ್ಯದ ಮುಂದೆ ತಗ್ಗಿಸ್ಕೊಂಡು ಆ ದೇವರ ವಾಕ್ಯಕ್ಕೆ ದೇವರ ಆಜ್ಞೆಗಳು ವಿದರಾಗುವಾಗ ದೇವರಿರ್ತಾನೆ ನಿಮಗದ ಅವಮಾನಕ್ಕೆ ಬದಲಾಗಿ ಎರಡು ಪುಟ್ಟ ಮಾನವನ್ನು ಎರಡು ಪಟ್ಟು ಆಶೀರ್ವದ ನಿಮ್ಮ ದೇವರ ಮಾಡ್ತೇನೆ ಪ್ರಿಯವತ್ತು ಪ್ರಿಯ ಅನೇಕರು ಪ್ರಿಯ ದೇವರಾತ್ಮದೇ ನೀವು ಅನೇಕ ರೀತಿಯಲ್ಲಿ ಅವಮಾನಕ್ಕೆ ಗುರಿ ಬರೀ ದೇವರ ಆತ್ಮತನೇ ನಿಮ್ಮ ಅವಮಾನಕ್ಕೆ ಎರಡು ಪುಟ್ಟ ಮಾನ ಎರಡು ಪುಟ್ಟ ಆಶೀರ್ಧ ಕೊಟ್ಟೆ ಕೊಡುತ್ತಾನೆ ಯಾವಾಗ ನೀವು ಈ ರೀತಿ ದೇವರ ಹತ್ರ ಬರುತ್ತಿರೋ ದೇವರ ವಾಕ್ಯ ನಿಮ್ಮನ್ನು ಶುದ್ಧೀಕರಿಸಿಕೊಳ್ಳುತ್ತಿರು ದೇವರ ವಾಕ್ಯ ಬಿದಿರಕುತ್ತಿದ್ದರು ಆಗ ದೇವ್ರತನೇ ನಿಮ್ಮ ಶತ್ರುಗಳ ಮುಂದೆ ಅವು ತನ್ನ ಮೇಜನು ದೇವರು ನಿಮಗೆ ಸಿದ್ಧಪಡಿಸ್ತಾನೆ ನಿಮ್ಮ ಕುಟುಂಬ ಕುಟುಂಬಗಳ ಮುಂದೆ ನಿಮ್ಮ ತಲೆಯನ್ನು ನಿಮ್ಮ ಕುಟುಂಬ ಎತ್ತು ಮೇಲೆಗೆತ್ತಾನೆ ನಿಮ್ಮ ನಿಮ್ಮನ್ನು ನಿಂದಿಸುವವರ ಮುಂದೆ ನಿಮ್ಮನ್ನು ದೇವರು ಈ ರೀತಿ ನಿಮಗೆ ಎಲ್ಲ ಅವಮಾನಕ್ಕೆ ಬದಲಾಗಿ ಎರಡು ಪಟ್ಟು ಮಾನ ಆಶೀರ್ವಾದ ಆಶ್ರಯ ಕೊಡುತ್ತಾನೆ ದೇವರತ್ಮನು ವಾಗ್ದಾನ ಮಾಡ್ತಾನೆ ಪ್ರತಾರೆ ಯೋಬನ ಜೀವಿತದಲ್ಲಿ ಪ್ರೇ ಎಲ್ಲ ಕುಟುಂಬ ಎಂಡತೆ ಹೆಂಡತ ಯುದ್ಧಲ್ಲಿ ಯೋಭನ ಅವಮಾನಕ್ಕೆ ಗುರಿಯಾದನು ಯಾಗ ಯೋಬನು ದೇವರ ಹತ್ತಿರಕ್ಕೆ ಬಂದನು ಪಸದ ಪಟ್ಟನು ಪ್ರೇ ಆಗ ದೇವರು ಅವನ ಎಲ್ಲ ದೂಷಿತ ಹೋಗಲ್ಲ आपने मद श सन आ ना वाला ી बना वा चा द મरी મ पान प લरी पा . ಪ್ರಾರ್ಥನೆ ಮಾಡಿ ಆಗ ದೇವರು ಈಗ ಯೋಬನಿಗೆ ಎರಡು ಪುಟ್ಟ ಮಾನ ಕೊಟ್ಟರೆ ಅದೇ ದೇವರು ನಿಮ್ಮ ಕುಟುಂಬ ಯುದ್ಧನಲ್ಲಿನೂ ನಾನೇ ಅವನಿಗೆ ಗುರಿಯಾಗಿರಬಹುದು ಪ್ರಿಯರೇ ಅದು ದೇವರು ಅದೇ ದೇವರು ಯೋಬನಾಗೆ ಎರಡು ಪುಟ್ಟ ಮಾನ ಎರಡು ಎಲ್ಲ ರೀತಿಯ ಆಶೀರ್ವಾದ ಏನು ಸಹಿತನು ಕದ್ದುಕೊಂಡು ಹೋಗಿದ ಪ್ರತಿಯೊಂದು ಆ ಆಶೀರ್ವಾದ ಎರಡರಷ್ಟು ದೇವರು ನಿಮಗೆ ವಾಪಸ್ ಕೊಡುವನಾಗಿದೆ ಆದರೆ ಈ ಎರಡನೇ ಸಂಗತಿ ಹತ್ತಿರಕ್ಕೆ ಬರುವುದು ಪ್ರಾರ್ಥನೆಗೆ ಹತ್ತಿರ ಬರುವುದು ದೇವರ ವಾಕ್ಯ ಅತಿ ಹೆಚ್ಚಾಗಿ ಓದುವುದು ಧ್ಯಾನಿಸುವುದು ವಿದ್ಯರಾಗುವುದು ಬಸದ ಅತಿ ಅಗತ್ಯವಾಗಿದೆ ಮೂರನೇ ಸಂಘ ನೋಡ್ತೀವಿ ದೇವರು ನಿಮ್ಮ ಜೊತೆ ಅದ್ಭುತ ಮಾಡಬೇಕಾದ್ರೆ ನಿಮ್ಮಲ್ಲಿ ಐಕ್ಯತೆಯನ್ನು ಒಂದೇ ಮನಸ್ಸನ್ನು ಕಾಪಾಡಿಕೊಳ್ಳುವರಾಗಬೇಕು ನಾವು ನೋಡ್ತೇವೆ ಎ ದವರಿಗೆ ಪತ್ರಿಕೆ ನಾಲ್ಕನೇ ಆದ್ಯದಲ್ಲಿ ಮೂರನೇ ವಾಕ್ಯ ಪ್ರೀತಿಯಿಂದ ಒಬ್ಬರೊಬ್ಬರು ಸಹಿಸಿಕೊಳ್ಳಿರಿ ಸಮಾಧಾನ ಎಂಬ ಬಂಧನದಿಂದ ಕಟ್ಟಡಪಟ್ಟವರಾಗಿದ್ದು ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ ಪ್ರಯತ್ನ ನೀವು ಸಭೆಗೆ ಸೇರಿ ಬರುವಾಗ ಸಭೆಯಲ್ಲಿ ಒಬ್ಬರು ಸಹ ಒಬ್ಬರು ಸಮಾಧಾನದಿಂದ ಒಬ್ಬರೊಬ್ಬರು ಪ್ರೀತಿಯನ್ನು ಸಹಿಸಿಕೊಳ್ಳಬೇಕು ಹೀಗೆ ಸಭೆಯಲ್ಲಿ ಒಂದೇ ಮನುಷ್ಯನಿಂದ ಬೇರೆ ಐಕ್ಯತೆಯನ್ನು ಕಾಪಾಡಿಕೊಳ್ಳಬೇಕಾದ್ರೆ ದೇವರ ವಾಕ್ಯತೆ ಈ ಬುಲಕಲಿ ಇಬ್ಬರು ಮತ್ತೆ ಹದಿನೆಂಟು ಹತ್ತೊಂಬತ್ತು ವಾಕ್ಯ ಈ ಬುಲಕದಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದೊಂದು ವಿಷಯಕ್ಕೆ ಒಂದೇ ಮನುಷ್ಯನ ಪ್ರಾರ್ಥನೆ ಮಾಡುವುದಾದರೆ ಪರಲೋಕದವ್ರ ತಂದೆಯು ಅದನ್ನು ಕೊಡು ಹಾಕಿದ ಪ್ರೇ ನಿಮ್ಮ ಜೊತೆ ಅದ್ಭುತ ಆಗಬೇಕಾ ನೀವು ಪ್ರೇರೇ ನಿಮ್ಮ ಸಭೆಯಲ್ಲಿ ನಿಮ್ಮ ಸಭಾ ಪಾಲಕರ ಒಟ್ಟಿಗೆ ನಿಮ್ಮ ಸಭೆಯಲ್ಲಿ ದೇವರ ಮಕ್ಕಳು ಒಟ್ಟಿಗೆ ಒಂದೇ ಮನಸ್ಸು ಐಕ್ಯತೆಯನ್ನು ಕಾಪಾಡಿಕೊಂಡು ಐಕ್ಯತೆಯಿಂದ ಒಂದು ಪ್ರಾರ್ಥನೆ ಮಾಡ್ತಾರೋ ದೇವರು ಅದ್ಭುತ ಮಾಡ್ತಾನೆ ಅಷ್ಟೇ ಅಲ್ಲಿ ಗಂಡ ಹೆಂಡೆ ಮಧ್ಯಲ್ಲೇ ಸಹ ಐಕ್ಯತೆ ಬೇಕು ನಿಮ್ಮ ಕುಟುಂಬದಲ್ಲಿ ಅದ್ಭುತ ಆಗಬೇಕು ಪ್ರೇರೇ ಗಂಡ ಹೆಂಡತಿಯವರು ನಿಮ್ಮ ಮಧ್ಯೆ ಐಕ್ಯತೆ ಇದ್ದರೆ ಮಾತ್ರ ಅದ್ಭುತ ಮಾಡ್ತಾನೆ ನಾವು ನೋಡ್ತೇವೆ ಮೊದಲನೇ ಪೇತ್ರವನ್ನು ಬರೆದ ಪತ್ರಿಕೆಯಲ್ಲಿ ಮೂರನೇ ಆದಿಯದಲ್ಲಿ ಏಳನೇ ವಾಕ್ಯ ಫಸ್ಟ್ ಪೀಟರ್ ಚಪ್ಟರ್ ತ್ರೀ ವರ್ಸ್ ಸೆವೆನ್ ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಲೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆ ಎಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ ಹೀಗೆ ಮಾಡಿದರೆ ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಇರುವುದಿಲ್ಲ ಅಪಸ್ಪೆ ಅತಿ ಸ್ಪಷ್ಟವರ್ತೇನೆ ನಿಮ್ಮ ಗಂಡ ಮದುವೆ ಒಬ್ಬರೊಬ್ಬರು ಐಕ್ಯತೆ ಅಲ್ಲದೆ ಅಪಸ್ತಪತಿ ಹೆಂಡತಿಯು ತನ್ನ ಗಂಡನಿಗೆ ಅದಿನ ಲಾಗಬೇಕು ಹಾಗೆ ಗಂಡನೂ ಪ್ರಂಡತಿಯ ಬಲೆಯನ್ನು ತಿಳಿದುಕೊಂಡು ತನ್ನ ಹೆಂಡತಿಯಿಗೆ ಮಾನವನ್ನು ಕೊಡುವ ಕೊಡುವನಾಗಬೇಕು ತನ್ನ ಹೆಂಡತಿ ಹೆಂಡತಿಯ ಒಗೆತನ ಮಾಡಿ ಈ ರೀತಿ ಗಂಡ ಮತ್ತು ಹೆಂಡತಿಯು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರು ಸುಧಾರಿಸಿಕೊಂಡು ಒಬ್ಬೊಬ್ಬರು ಪ್ರೀತಿಯಿಂದ ಐಕ್ಯತೆಯನ್ನು ಕಾಪಾಡಿಕೊಂಡರೆ ಮಾತ್ರವೇ ಅವರು ಕುಟುಂಬವಾಗಿ ಮಾಡಿದ ಪ್ರಾರ್ಥನೆ ಪ್ರಾರ್ಥನೆಯಲ್ಲೂ ದೊಡ್ಡ ಅದ್ಭುತಗಳು ನಿಮ್ಮ ಕುಟುಂಬದಲ್ಲಿ ಅನೇಕರು ಪ್ರೇರಿಯ ಕುಟುಂಬಗಳು ಪ್ರೇರಿ ಆತ್ಮತೀರಿ ಅನೇಕ ಗಂಡ ಹೆಂಡತಿ ಮಧ್ಯೆ ಐಕ್ಯತೆ ಇಲ್ಲ ಅನೇಕ ಕುಟುಂಬದಲ್ಲಿ ಸಾಫಗಳು ಉಂಟು ಅನೇಕ ಕುಟುಂಬ ರೋಗದಲ್ಲಿ ಬಳಲುತ್ತುಂಟು ಅನೇಕ ಕುಟುಂಬ ಸಾಲದಲ್ಲಿ ಬಿದ್ದಿದ್ದೀರಿ ಅದೇ ದೇವರ ಆತ್ಮ ನಿಮಗೆ ನಿಮ್ಮ ಕುಟುಂಬದಲ್ಲಿ ಅದ್ಭುತ ಮಾಡಬೇಕಾ ನಿಮ್ಮ ಕುಟುಂಬದಲ್ಲಿ ಪ್ರೇರೇ ದೇವರ ಸಮಾಧಾನ ಸ್ಥಾಪನೆ ಮಾಡಬೇಕಾ ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಆಗದೆ ಗಂಡ ಹೆಂಡತಿ ಮಧ್ಯದಲ್ಲಿ ಬರೀ ಐಕ್ಯತೆಯನ್ನು ಕಾಪಾಡಿಕೊಳ್ಳಲಿರಿ ಪ್ರೀತಿಯಿಂದ ಗಂಡ ಹೆಂಡತಿ ಒಬ್ಬರನ್ನು ಸುಧಾರಿಸಿಕೊಳ್ಳಿರಿ ಒಬ್ಬರು ಸಹ ಒಬ್ಬರು ವಿವೇಕ ಒಗೆತನ ಮಾಡಿರಿ ಒಬ್ಬೊಬ್ಬರಿಗೆ ಮಾನವನ್ನು ಸಲ್ಲಿಸಿ ಹಾಗೆ ಮಾಡಿ ಇಬ್ಬರು ಒಂದೇ ಮನಸ್ಸಿಂದ ಪ್ರೇ ಕುಟುಂಬವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಕುಟುಂಬದಲ್ಲಿ ದೊಡ್ಡ ಅದ್ಭುತವನ್ನು ಮಾಡಿ ಇಡೀ ನಿಮ್ಮ ಕುಟುಂಬನೇ ಎಲ್ಲ ಕಡೆ ಎದ್ಲಿ ನಿಮ್ಮ ಎತ್ತುತ್ತಾನೆ ಮತ್ತು ಅದ್ಭುತ ಮಾಡ್ತಾನಿರೋ ಹೇಳುವನ್ನು ಹಗ್ಗಿದ್ದಾನೆ ಇದು ಅತಿ ಇಂಪಾರ್ಟೆಂಟ್ ಮುಂದಿನ ಸಂಗತಿ ಐಕ್ಯತೆಯನ್ನು ಕಾಪಾಡಿಕೊಳ್ಳೋದು ಈಗ ನಾಲ್ಕನೇ ಸಂಗ ನೋಡ್ತೀವಿ ಬರ್ರೆ ದೇವರು ನಿಮ್ಮ ಜೊತೆ ಅದ್ಭುತ ಮಾಡಬೇಕಾದ್ರೆ ಬೇಸರಗೊಳ್ಳದೆ ಪ್ರಾರ್ಥನೆ ಉತ್ತರ ಬರೋ ತನಕ ಪ್ರಾರ್ಥನೆ ಮಾಡುವರಾಗಬೇಕು ಐದಿನ ಸಂಗತಿ ನೋಡ್ತೇವೆ ದೇವರು ನಿಮ್ಮ ಜೊತೆ ಅದ್ಭುತಗಳನ್ನು ಮಾಡಬೇಕಾದರೆ ದೇವರು ಕೊಟ್ಟ ಎಲ್ಲ ಆಜ್ಞೆಗಳಿಗೆ ವಿಧಿಯರಾಗಬೇಕು ಪ್ರೇರೆ ನಾವು ನೋಡ್ತೇವೆ ಒಂದನೇ ಏನೊಬ್ಬ ಪತ್ರಿಕೆ ಮೂರನೇ ಆದ್ಯದಲ್ಲಿ ಇಪ್ಪತ್ತ ಎರಡನೇ ವಾಕ್ಯ ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗಿರುವುದರಿಂದ ಏನು ಬೇಡಿಕೊಂಡರು ಆತನಿಂದ ಒಂದುವು ಪ್ರತು ಅಪ್ಪಸಲೆಯೋತಾನೆ ನಿಮ್ಮ ಪ್ರಾರ್ಥನೆ ವೃತ್ತ ಕೊಡಬೇಕಾ ನಿಮ್ಮ ಜೊತೆ ಅದ್ಭುತ ಆಗಬೇಕಾ ನೀವು ಈ ನಾಲ್ಕು ಸಂಗತಿಗಳು ಮಾಡಿದಾಗೆ ಐದನ ಸಂಗತಿ ಅತಿ ಪ್ರಾಮುಖ್ಯ ದೇವರ ವಾಕ್ಯ ಹುಡುಕಿ ಹುಡುಕಿ ಓದುವರು ಅಲ್ಲೇ ಉಣ್ಣುಬುಡುಕಿಲಿ ಹೊಸ ಒಂದು ಮುಳುಕಿಲು ಈ ಅನೇಕ ಅನೇಕ ಆತನ ಹೊಸ ಮೇಲೆ ಕೊಡಲು ಪಟ್ಟಿದೆ ಪಟ್ಟಿ ಪಟ್ಟಿದ್ದಾನೆ ಮತ್ತೆ ಬರೆಯದ ಸ್ವಾರ್ಥನೇ ಓದುವಾಗ ಮತ್ತೆ ಸ್ವಾರ್ಥೆಯಿಂದ ಪ್ರಕರಣಕ್ಕರ್ತನಾಗ ಅನೇಕ ಆಜ್ಞೆಗಳು ಯಶ್ಕೃಸ್ತನ್ನು ಕೊಟ್ಟಿದ್ದಾನೆ ಆ ಆಜ್ಞನು ಹುಡುಕಿಕೊಂಡು ಹುಡುಕಿಕೊಂಡು ವಿಧಿ ಪ್ರೇರೆ ಪ್ರೇರೇ ಮತ್ತು ಪ್ರಾರ್ಥನೆ ಮಾಡುವಾಗ ಏನು ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆ ಉತ್ತರ ಕೊಡುವನಾಗಿದ್ದಾನೆ ಒಂದು ವೇಳೆ ಪ್ರೇರೇ ನೀವು ಪ್ರಾರ್ಥನೆ ಮಾಡ್ತಾ ಬಂದು ಬರಿತೀರಿ ಆದರೆ ದೇವರ ಆಜ್ಞೆಗೆ ವಿವಿಧ ಆಗಲಿಕ್ಕೆ ಮನಸ್ಸು ಕೊಡುವುದಿಲ್ಲ ಆಗ ನಿಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗ್ತದೆ ಯಾಕಂದರೆ ಜ್ಞಾನಕ್ತಿ ಪುಸ್ತಕದಲ್ಲಿ ಇಪ್ಪತ್ತೆಂಟನೇ ಆದ್ಯದಲ್ಲಿ ಒಂಬತ್ತನೇ ವಾಕ್ಯದಲ್ಲಿ ಸ್ವಲ್ಪ ಹೇಳ್ತೇನೆ ಧರ್ಮೋಪದೇಶಕ್ಕೆ ಕಿವಿಗೌಡ ಮಾಡುವ ದೇವ ಪ್ರಾರ್ಥನೆ ಅಸಹ್ಯ ಅಂದರೆ ನೀವು ದೇವರ ವಾಕ್ಯನೂ ಕೇಳಿ ಅದಕ್ಕೆ ವಿಧರಾಗದಿದ್ದರೆ ನಿಮ್ಮ ಪ್ರಾರ್ಥನೆ ಅಸಹ್ಯವಾಗದೆ ನಿಮ್ಮ ಪ್ರಾರ್ಥನೆಯವರು ಸ್ವೀಕಾರ ಮಾಡಬೇಕಾ ಹಾಗಾದರೆ ಪ್ರಾರ್ಥನೆ ಜೊತೆಯಲ್ಲಿ ಪ್ರೇರೇ ನೀವು ದೇವರ ವಾಕ್ಯವು ಮತ್ತೆ ಅನ್ನೋ ಬರೋ ಸ್ವಾರ್ಥದಿಂದ ಹುಡುಕಿ ಹುಡುಕಿ ಹೋದಿರಿ ಅನೇಕ ಅನೇಕ ಆಜ್ಞಾನ ಮತ್ತೆ ಅನ್ನು ಬರೋ ಸ್ವಾರ್ಥದಲ್ಲಿ ಆ ಲಂಬಿಕೆಲ್ಲ ಇನ್ನು ಅನೇಕ ಆಜ್ಞೆಗಳಲ್ಲಿ ಕೊಟ್ಟಿದ್ದಾನೆ ಆ ಆಜ್ಞೆ ಹುಡುಕಿಕೊಂಡು ಪ್ರಯತ್ನ ಆಜ್ಞೆಗೆ ವಿವಿಧರಾಗಲಿಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಡ್ರಿ ಆಗ ಮತ್ತು ನೀವು ಮಾಡುವ ಕೆಲಸ ಆಗ್ಬೋದು ನೀವು ಮಾಡುವ ಸೇವೆ ನೀವು ಮಾಡುವ ಬಿಸ್ನೆಸ್ ದೇವರ ಮೆಚ್ಚಿಗಾದ ರೀತಿಯನ್ನು ಮಾಡುವುದಾದರೆ ದೇವರ ಮೆಚ್ಚುವ ಕ್ರಿಯೆಗಳನ್ನು ಮಾಡುವುದೇ ಹಂಡ್ರೆಡ್ ಪರ್ಸೆಂಟ್ ಯೋಂಡೇಳ್ತೇನೆ ನೀವು ಏನೂ ಬೇಡಿಕೊಳ್ಳುತ್ತರೂ ಅದಕ್ಕೆ ಉತ್ತರವು ನಿಮಗೆ ಸಿಗುತ್ತದೆ ಅದು ಪ್ರೇ ನೀವು ದೇವರ ವಾಕ್ಯ ಅವಿದ್ಯರು ಹೋಗುತ್ತಾರೆ ಅಥವಾ ನಿಮ್ಮ ಪಾಪ ಬಚ್ಚಿಡುವುದಾದರೆ ನಾವು ನೋಡ್ತೇವೆ ನಾಡಿದ್ದು ಪುಸ್ತಕ ಇಪ್ಪತ್ತೆಂಟನೇ ಆದ್ಯದಲ್ಲಿ ಹದಿಮೂರನೇ ವಾಕ್ಯದಲ್ಲಿ ಸ್ವಲ್ಪ ಈಗ ಹೇಳ್ತೇನೆ ದೋಸೆಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಆಗಲು ಒಪ್ಪಿಕೊಂಡು ಬಿಟ್ಟು ಬಿಡು ಬಿಡುವನೆ ಕರ್ನಪೆ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನಸ್ಸಾಕ್ಷಿ ಅಪರಾಧದಿಂದ ತೀರ್ಪು ಕೊಡುವಾಗ ಆ ಅಪರಾಧ ಮನಸ್ಸನ್ನು ಶುದ್ಧೀಕರಿಸುವುದಿಲ್ಲೋ ಆ ಪಾಪವನ್ನು ಒಪ್ಪಿಕೊಳ್ಳುವುದಿಲ್ಲೋ ಅದು ಬಿಟ್ಟು ಬಿಡುದಿಲ್ಲೋ ದೇವರು ಅದ್ಭುತ ಮಾಡಲಿಕ್ಕೆ ಅಡ್ಡಿಯಾಗ್ತದೆ ಆಗ್ತದೆ ಅದಕ್ಕೆ ಪ್ರೇರಿ ನಿಮ್ಮ ಜೀವಿತನ ಉಡಿಕೊಂಡು ಬರಬೇಕು ಮತ್ತು ಹುಡಿಕೊಂಡು ಬರಬೇಕು ಮ ಬರಬೇಕು ಆವಾಗ ಮಾತ್ರ ಪ್ರೇ ದೇವರು ನಿಮ್ಮ ಜೊತೆ ಅದ್ಭುತ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರಿ ಅಷ್ಟೇ ಅಲ್ಲದೆ ನಾವು ನೋಡ್ತೇವೆ ಐಜಯ ಪ್ರವಾದ ಪುಸ್ತಕ ಇಪ್ಪತ್ತೆಂಟನೇ ಆದ್ಯದಲ್ಲಿ ಹನ್ನೊಂದರಿಂದ ಹದಿಮೂರ ವಾಕ್ಯದಲ್ಲಿ ನಾವು ನೋಡ್ತೇವೆ ಹೌದು ತೊದಲು ಮಾತಿನವರು ಅನ್ಯ ಭಾಷೆಗಳು ಇವರ ಮೂಲಕವಾಗಿ ಯಹನ ಈ ಜನರ ಮಧ್ಯದಲ್ಲಿ ಮಾತನಾಡುವನು ಆತನ ಮೊದಲು ಇದೇ ನಿಮಗೆ ಅವಶ್ಯಕವಾದ ವಿಶ್ರಾಂತಿ ಬಲಿದವರು ವಿಶ್ರಾಮಗೊಳಿಸಿರಿ ನಿಮಗೆ ಅನುಕೂಲವಾದ ಉಪಸವ ಇದೆ ಎಂದು ಹೇಳಿದಾಗ ಇವರು ಕೇಳಲ್ಲದೆ ಹೋದರು ಈಗರಲೂ ಯವನ ಮಾತು ಆಜ್ನೆ ಮೇಲೆ ಆಜ್ಞೆ ಆಜ್ಞೆಯ ಮೇಲೆ ಆಜ್ಞೆ ಸೂತ್ರದ ಮೇಲೆ ಸೂತ್ರ 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 ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ನಿಮ್ ಇವರಿಗೆ ಪರಿಣಮಿಸುವುದು ಇವರು ನಡೆದು ಹಿಂದೆ ಬಿದ್ದು ಭಂಗಪಡೋರು ಬೋನಿಗೆ ಸಿಕ್ಕಿ ಹೊಸವಾಗೋರು ಐಜ್ ಪವೃತೀರಿ ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿದ ಹಾಗೆ ಇನ್ನು ದೀರ್ಘಕಾಲ ಪ್ರಾರ್ಥನೆ ಮಾಡ್ಲಿಕ್ಕೆ ದೇವರು ಎಸ್ಕೊಳ್ತು ನಂಬಿಕೆಟ್ಟು ನೀರಿನ ಮುಳುಗಿ ತೆಗೆದುಕೊಂಡು ಪ್ರತಿಯೊಬ್ಬರಿಗೆ ಅನ್ಯ ಭಾಷೆ ವರ ಕೊಡುತ್ತಾನೆ ಈ ಅನ್ಯ ಭಾಷೆ ವರ ಹೊಂದಿದ್ರೆ ಅನ್ಯ ಭಾಷೆಯಲ್ಲಿ ಎಷ್ಟು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದಾಗೆ ನೀವು ದೇವರ ವಾಕ್ಯ ಓದುವಾಗ ಪವಿತ್ರ ಆತ್ಮೇಲೆ ಅನೇಕ ಆಜ್ಞೆಗಳನ್ನು ಇಲ್ಲಿ ಸ್ವಲ್ಪ ಅಲ್ಲಿ ಆಜ್ಞೆಗಳು ನಿಮ್ಮ ಮನಸ್ಸಿಗೆ ಮನಸ್ಸಿಗೆ ಅದು ಪ್ರಕಟನೆ ಕೊಡುತ್ತಾನೆ ಹಾಗೆ ಪ್ರತಿಯೊಂದು ಆಜ್ಞೆಗಳಿಗೆ ವಿವಿಧ ಹಾಕಿಕೊಂಡು ಪ್ರಾರ್ಥನೆ ರೂಪರೆ ಆವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ಆಗ್ತವೆ ಮತ್ತು ಅನ್ಯ ಬಸ್ಸನ್ನು ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ನಂಬಿಕೆಯು ವೃದ್ಧಿ ಆಗ್ತದೆ ಪರೇರವಾಗಿ ಅತಿ ಹೆಚ್ಚಾಗಿ ಓದುವಾಗ ಅಪಸ್ ಪಾಲ್ನೇರ್ತಾನೆ ರೋಮಾಪುರದ ಬದ ಪತ್ರಿಕೆ ಹದಿನೈದು ದಿನ ಆದ್ಯದಲ್ಲಿ ನಾಲ್ಕನೇ ವಾಕ್ಯ ನಿಮ್ಮಲ್ಲಿ ಅದ್ಭುತ ಆಗಬೇಕಾದ್ರೆ ನಿಮ್ಮ ನಂಬಿಕೆ ಅಭಿವೃದ್ಧಿ ಅದಕ್ಕೆ ಅಪಸ್ ಪಾಲ್ನಿಡ್ತಾನೆ ನೀವು ಎಷ್ಟೋ ದೇವರು ಓದುತ್ತೀರೋ ಆ ವಾಕ್ಯ ಓದುವಾಗ ನಿಮ್ಮ ಸ್ಥಿರ ಮನಸ್ಸು ಆದರೆ ನಿರೀಕ್ಷೆ ಬರೀ ಸ್ಥಿರ ಮನಸ್ಸು ಆದರೆ ನಿರೀಕ್ಷೆ ನಿಮ್ಮಲ್ಲಿ ತುಂಬ ಬೇಕಾ ದೇವರ ವಾಕ್ಯನೂ ಓದಿದರೆ ಮಾತ್ರವೇ ಆ ಆಧಾರನೇ ಸ್ಥಿರಿತ ನಿರೀಕ್ಷೆ ಮಾಡುವಾಗ ನೀವು ಏನು ನಿರೀಕ್ಷಿಸ್ತೀರೋ ಆ ನಿರೀಕ್ಷೆಯು ನೆರವೇರುತ್ತದೆ ಯಾಕೆಂದರೆ ನಾಣ್ಯ ಪುಸ್ತಕದಲ್ಲಿ ಉಂಟು ಪ್ರೇರೆ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನೀವು ಪ್ರಾರ್ಥನೆ ಮಾಡಿದ ಹಾಗೆ ವಾಕ್ಯ ಓದಿ ವಾಕ್ಯದ ಪ್ರಕಾರ ನಿರೀಕ್ಷಿಸಿದರೆ ದೇವ್ರ ನಿಮ್ಮಲ್ಲಿ ಅದ್ಭುತಗಳು ಮಾಡುವವನು ಆಗಿದ್ದಾನೆ ಪ್ರೇರೆ ಹಾಗಾದರೆ ಈ ನಿರೀಕ್ಷೆ ಬರಬೇಕಾದ್ರೆ ವಾಕ್ಯ ಓದುವುದೂ ಅತಿ ಇಂಪಾರ್ಟೆಂಟ್ ಆಗಿದೆ ಅದಕ್ಕೆ ಯುವಧರ್ದ ಪತ್ರಿಕೆಯಲ್ಲಿ ಇಪ್ಪತ್ತನೇ ವಾಕ್ಯದಲ್ಲಿ ಅಪ್ಪಸ್ತ ಯುವುದೇ ಯುವುದ ಪುಸ್ತಕ ಒಂದನೇ ಆದರೆ ಇಪ್ಪತ್ತನೇ ವಾಕ್ಯದಲ್ಲಿ ಯುದ್ಧ ಈಗ ಹೇಳ್ತೇನೆ ಪ್ರಿಯರೇ ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆನ ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತ ಪವಿತ್ರ ಪ್ರಾರ್ಥನೆ ಮಾಡುತ್ತಾ ಮಾಡುತ್ತೆ ಅಷ್ಟೇ ನಿಮಗೆ ಕೊಟ್ಟ ಅನ್ಯ ಭಾಷೆಯಲ್ಲಿ ಬರೆಯ ಎಷ್ಟು ನೀವು ಪ್ರಾರ್ಥನೆ ಅಷ್ಟು ನಿಮ್ಮ ಭಕ್ತಿಯು ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗ್ತಾ ಇದೆ ಈ ರೀತಿ ನಿಮ್ಮ ಎಷ್ಟು ನಿಮ್ಮ ಭಕ್ತಿ ನಿಮ್ಮ ನಂಬಿಕೆ ಅಭಿವೃದ್ಧಿ ಆದ ಹಾಗೆ ನೀವು ನಂಬಿದಂತೆ ದೇವರು ಅದ್ಭುತಗಳನ್ನು ಹಾಗಿದ್ದಾನೆ ಆದರೆ ನಂಬಿಕೆ ದೇವರ ಅದ್ಭುತ ಮಾಡಲಿಕ್ಕೆ ಅಸಾಧ್ಯವಾಗಿದೆ ಆರನೇ ಆಗಿದ್ದ ಆಗಿದ್ದರೆ ಉಪವಾಸವಿದ್ದು ಪ್ರಾರ್ಥನೆ ಮಾಡೋ ಅತಿ ಇಂಪಾರ್ಟೆಂಟ್ ಆಗಿದೆ ಎರಡನೇ ಪೂರ್ವ ಕಲಾವತದ ಕಾಂಡ ಏಳನೇ ಆದಿಯಲ್ಲಿ ಹದಿನೇಳನೇ ವಾಕ್ಯದಲ್ಲಿ ಈಗ ಉಂಟು ನನ್ನ ನನ್ನ ಪ್ರಜೆಗಳು ತಮ್ಮನ್ನೇ ತಗ್ಗಿಸಿಕೊಂಡು ತಮ್ಮ ಕೆಟ್ಟನ್ನು ಬಿಟ್ಟು ತಿರುಕೊಂಡು ಪರಲೋಕದ ಅನುಭವಿಸಿದ್ರೆ ನಾನು ಪರಲೋಕದ ಅವರ ಪ್ರಾರ್ಥನೆ ಲಾಲಿಸಿ ಅವ್ರದ್ದು ಆರು ಗಂಟೆ ಪಾಲಿಸ್ ಆಗದೇ ಈ ಆರನ ಸಂಗೀತ ಅತಿ ಇಂಪಾರ್ಟೆಂಟ್ ವಾರಕ್ಕೆ ಒಂದು ದಿನವಾದರೂ ಅದರ ಸತತ ಏಳು ದಿನವಾದರೂ ಅಥವಾ ಅರ್ಜೆಂಟ್ ಬೇಕು ಒಂದು ಇಪ್ಪತ್ತು ದಿನವಾದರು ಒಂದು ಊಟವನ್ನು ತ್ಯಾಗ ಮಾಡಿಕೊಂಡು ದೇವರಲ್ಲಿ ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ವಾಕ್ಯ ಓದಿ ವಾಕ್ಯ ಧ್ಯಾನ ಮಾಡಿ ವಾಕ್ಯ ವಿಧ ಹಾಕಿ ಪಶ್ಚಾಂತ ಈ ಆರು ಸಂಗತಿಗಳನ್ನು ಅನುಸರಿಸಿ ನೋಡುವಾಗ ದೇವರು ಪ್ರೇರೆ ನಿಮ್ಮ ಅದ್ಭುತವನ್ನು ಮಾಡ್ತಾನೆ ನಿಮಗೆ ಆಶಾಧವಾದ ಸಂಗತಿ ದೇವರು ಸಾಧ್ಯ ಮಾಡ್ತಾನೆ ದೇವರಿಗೆ ಆಶಾಧ್ಯ ಎಂಬುದು ಯಾವುದಿಲ್ಲ ಪ್ರೇರಿ ನಂಬ ಈ ಆರು ಸಂಗತಿಗಳು ನೀವು ಮಾಡಬೇಕು ಒಂದಿನ ಸಂಗತಿ ಆಗಿದೆ ನಿಮ್ಮ ಮನಸ್ಸು ಎಲ್ಲ ಮೂರ್ತಿ ಮುಂದೆ ತಪ್ಪಬೇಕು ಎರಡನೇ ಸಂಗತಿ ದೇವರ ಹತ್ತಿರಕ್ಕೆ ಬರೀಬೇಕು ಮೂರನೇ ಸಂಗತಿ ಐಕ್ಯದನ್ನು ಕಾಪಾಡಬೇಕು ನಾಲ್ಕನೇ ಬೇಸಗಳ ಪ್ರಾರ್ಥನೆ ಮಾಡಬೇಕು ಐದು ದೇವ್ ಕೊಟ್ಟಿಗೆ ಆರನೇ ಸಂಗತಿ ಉಪವಾಸದ ಪ್ರಾರ್ಥನೆ ಮಾಡುವಾಗ ದೇವರ ತಾನೆ ನಿಮ್ಮ ಜೀವಿತದಲ್ಲಿ ಅದ್ಭುತ ಪರೇ ಈ ಸಂದೇಶವು ನಿಮ್ಮಲ್ಲಿ ಉತ್ತೇಜನ ಆಗುತ್ತದೆ ನಿಮ್ಮ ಅಭ್ಯರ್ಥಿ ತಿಳಿಸಿರಿ ನಾವು ಪ್ರಾರ್ಥನೆ ಮಾಡೋಣ ತಂದೆ ದೇವರೇ ಯೇಸು ಕ್ರಿಸ್ತ ನಾಮದಲ್ಲಿ ನಿನಗೆ ಸ್ತೋತ್ರ ಕೊಂಡಾಡ್ತಾನೆ ಈ ತರ ಪ್ರತಿಯೊಬ್ಬ ವೀಕ್ಷಕರಿಗೆ ಈ ವಾಕ್ಯದ ಮುಖಾಂತರ ನಂಬಿಕೆ ಆಧಾರನೇ ಸ್ಥಿರಸಿತ್ತ ನಿರೀಕ್ಷೆಯನ್ನು ದೇವ ಈ ಸದನ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ಎಲ್ಲ ಥರದ ಕಷ್ಟದಿಂದ ಎಲ್ಲ ಥರ ರೋಗಗಳಿಂದ ಎಲ್ಲ ಸಾಪದಿಂದ ಎಲ್ಲ ಆರ್ಥಿಕ ಬಡತನದಿಂದ ಎಲ್ಲ ಕೊರತೆಯಿಂದ ಎಲ್ಲ ಸಾಲ ಬಂಧನದಿಂದ ನೀನು ಬಿಡುಗಡೆ ಮಾಡಿಕೊಡು ಈ ಅದ್ಭುತವನ್ನು ಪ್ರತಿಯೊಬ್ಬರು ನೀನು ಮಾಡಬೇಕು ದೇವ ಈ ಮಾಡುವ ಆ ನಂಬಿಕೆ ನೀ ವೀಕ್ಷಕರ ಅನುಗ್ರಹ ಮಾಡಬೇಕು ಮತ್ತು ಕೆಲವು ಪ್ರತಿಯೊಬ್ಬರ ಜೀವಿತದಲ್ಲಿ ಈ ವಾಕ್ಯಗಳು ಕಾರ್ಯ ಮಾಡಿಕೊಡು ಅವರ ಜೀವಿತದಲ್ಲಿ ನೀನು ಅದ್ಭುತ ಮಾಡಿ ಬೇಕಾನೆ ಯೇಸು ಕ್ರಿಸ್ತ ನಾಮದಲ್ಲಿ Amen.